ಶಿವಮೊಗ್ಗ ಜಿಲ್ಲೆಯಲ್ಲೂ ಕೂಡ ವ್ಯಾಪಕವಾಗಿ ಮಳೆಯಾಗಿದೆ, ಜನಜೀವನ ಅಸ್ತವ್ಯಸ್ತವಾಗಿದೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ನಿಟ್ಟೂರು, ಸಂಪೆಕಟ್ಟೆ, ನಾಗೋಡಿ, ಮತ್ತಿಮನೆ ಭಾಗದಲ್ಲಿ ವ್ಯಾಪಕವಾಗಿ ಮಳೆಯಾಗಿದೆ. ಬಿದನೂರು ಪಂಚಮುಖಿ ಆಂಜನೇಯ ದೇಗುಲ ಜಲಾವೃತವಾಗಿದೆ. ಕೆರೆಗದ್ದೆ ಸಂಡೋಡಿ ನಗರ ಪೇಟೆಯ ಕೆಲ ಭಾಗ ಜಲಾವೃತವಾಗಿದೆ. ಕೆಲವೆಡೆ ಗದ್ದೆ ತೋಟಗಳಿಗೂ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಶಿವಮೊಗ್ಗ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗ್ತಾ ಇದೆ. ಇದರ ಪರಿಣಾಮ ಅಲ್ಲಲ್ಲಿ ಸಮಸ್ಯೆಗಳಾಗಿರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗಿದೆ, ಹಲವೆಡೆ ಮನೆಗಳಿಗೆ ನೀರು ನುಗ್ಗಿದೆ, ದೇವಸ್ಥಾನಗಳಿಗೆ ನೀರು ನುಗ್ಗಿದೆ, ಕೃಷಿ ಭೂಮಿ ಜಲಾವೃತವಾಗಿದೆ, ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ದೃಶ್ಯ ನೋಡಬಹುದು. ಇನ್ನು ಭದ್ರಾ ಜಲಾಶಯದಿಂದ ನೀರು ಬಿಡುಗಡೆಯಾಗ್ತಾ ಇದೆ. 4 ಗೇಟ್ಗಳ ಮೂಲಕ 6,000 ಕ್ಯೂಸೆಕ್ ನೀರು ಬಿಡುಗಡೆಯಾಗ್ತಾ ಇದೆ. ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಯ ಸರಹದ್ದಿನಲ್ಲಿರುವಂಥ ಈ ಡ್ಯಾಮ್ನಿಂದ ನೀರು ಬಿಡುಗಡೆಯಾದ ಹಿನ್ನೆಲೆಯಲ್ಲಿ ನದಿ ಪಾತ್ರದ ಜನರನ್ನು ಸುರಕ್ಷಿತ ಸ್ಥಳಕ್ಕೆ ತೆರಳಿ ನದಿಗೆ ಇಳಿಬೇಡಿ ಎನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಭದ್ರಾ ಯೋಜನಾ ಪ್ರದೇಶದ ಇಂಜಿನಿಯರ್ ಮುನ್ನೆಚ್ಚರಿಕಾ ಕ್ರಮವಾಗಿ ಸೂಚನೆಯನ್ನು ಕೂಡ ನದಿ ಪಾತ್ರದ ಜನರಿಗೆ ಕೊಟ್ಟಿದ್ದಾರೆ. ಸದ್ಯ ನೀವು ನೋಡ್ತಾ ಇರುವಂಥ ದೃಶ್ಯ, ಭದ್ರಾ ಜಲಾಶಯದಿಂದ ನೀರು ಬಿಡುಗಡೆಯಾಗ್ತಾ ಇರುವಂಥ 4 ಗೇಟ್ಗಳ ಮುಖಾಂತರ ನೀರು ಬಿಡುಗಡೆಯಾಗ್ತಾ ಇರುವಂಥ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರಸನ್ನ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಮಧ್ಯ ಕರ್ನಾಟಕ ರೈತರ ಹಾಗೂ ಜನರ ಜೀವನಾಡಿಯಾಗಿರುವಂತಹ ಭದ್ರಾ ಜಲಾಶಯ ಕಳೆದ ವರ್ಷಕ್ಕಿಂತ ಅಂದರೆ ಹಿಂದಿನ ವರ್ಷಗಳಿಂದ ಈ ವರ್ಷ ಬಹು ಬೇಗನೆ ಭರ್ತಿಯಾಗ್ಬಿಟ್ಟು ರೈತರಿಗೆ ಒಂದು ಸಂತಸ ಒಂದು ವಿಚಾರಗಳನ್ನು ತಿಳಿದುವಂಥದ್ದು. ಆಗ ಈ ಹಿನ್ನೆಲೆಯಲ್ಲಿ ಭದ್ರಾ ಆಡಳಿತ ಮಂಡಳಿ ಏನಿದೆ ಇದು ನಿನ್ನೆ ನಡೆದಂಥ ICC ಸಭೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಅಣೆಕಟ್ಟಿನ ಸುರಕ್ಷತೆ ಹಾಗೂ ರೈತರಿಗೆ ನೀರು ಒದಗಿಸೋ ನಿಟ್ಟಿನಲ್ಲಿ ಭದ್ರಾ ಜಲಾಶಯ ನೀರು ಹರಿಸಬೇಕು ಅಂತ ಹೇಳ್ಬಿಟ್ಟು ಏನಿನ ತೀರ್ಮಾನ ಕೈಗೊಂಡಿತ್ತು. ಅದರ ಹಿನ್ನೆಲೆಯಲ್ಲಿ ಇವತ್ತು ಬೆಳಿಗ್ಗೆ ಅಂದರೆ ಭದ್ರಾ ಜಲಾಶಯದ ಅಧಿಕಾರಿಗಳು ಡ್ಯಾಮ್ನ 4 ಕ್ರಸ್ಟ್ ಗೇಟ್ಗಳಿಂದ ಸುಮಾರು 20,000 ಕ್ಯೂಸೆಕ್ ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಬಿಡ್ತಾ ಇದ್ದಾರೆ. ತಾವೀಗರ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಭದ್ರಾ ಡ್ಯಾಮ್ನ 4 ಕ್ರಸ್ಟ್ ಗೇಟ್ಗಳಿಂದ ಬೆಳಿಗ್ಗೆ ಅಂದನೆ ಇಂಜಿನಿಯರ್ಗಳು ಸುಮಾರು 20,000 ಕ್ಯೂಸೆಕ್ಗಳನ್ನ ಹರಿಸ್ತಾ ಇದ್ದಾರೆ. ಭದ್ರಾ ಜಲಾಶಯದ ಏನು ಎರಡು ಎಡ ಮತ್ತು ಬಲದಂಡೆ ನಾಲೆಗಳಿಗೆ ನೀರು ಹರಿಸಬೇಕು ಅಂತಿತ್ತು. ಅದ್ರ ಜೊತೆಗೆ ಭದ್ರಾ ನದಿಗೆ ನೀರು ಹರಿಸೋದ್ರ ಮೂಲಕ ರೈತರಲ್ಲಿ ಈ ಬಾರಿ ಒಂದು ಆಶಾದಾಯಕ ಬೆಳವಣಿಗೆಯಲ್ಲಿ ಕಂಡುಬರುವಂಥದ್ದು. ಈ ಒಂದು ಇಂತಹ ಒಂದು ಸೌಂದರ್ಯನ ನೋಡ್ಕೊಳ್ಳೋಕೆ ಕಣ್ಣು ತುಂಬಿಕೊಳ್ಳೋಕೆ ಈಗಾಗಲೇ ಡ್ಯಾಮ್ನ ವೀಕ್ಷಣೆಗಾಗಿ ಮತ್ತು ಈ ಒಂದು ದೃಶ್ಯವನ್ನು ತಗೊಂಡು ಸಾಕಷ್ಟು ಜನ ಇಲ್ಲಿ ಬರ್ತಾ ಇದ್ದಾರೆ. ಈ ಹಿನ್ನೆಲೆ ಇಲ್ಲಿ ಸುತ್ತಮುತ್ತ
ಸುತ್ತಮುತ್ತ ಹೆಚ್ಚಿನ ಪ್ರವಾಸಿಗರನ್ನು ಕಾಣ್ತಾ ಇದ್ದೀವಿ. ತಾವಿಲ್ಲಿ ದೃಶ್ಯದಲ್ಲಿ ಗಮನಿಸಿರ್ಬೋದು, ಡ್ಯಾಮ್ನಿಂದ ಧುಮ್ಮುಕ್ಕಿರುವಂಥ ಭಾರಿ ಪ್ರಮಾಣದಲ್ಲಿ ಧುಮ್ಮುತ್ತಿರುವಂಥ ನೀರು ಜಲಾಶಯದ ಏನು ಗೇಟ್ ಕ್ರಸ್ಟ್ ಗೇಟಿಂದ ಬರ್ತಾ ಇದೆ, ಅದು ನದಿಗೆ ಬಿದ್ದುಬಿಟ್ಟು ಧಾರಾಕಾರವಾಗಿ ನೀರು ಹರ್ಕೊಂಡು ಹೋಗ್ತಾರೆ ಅಂತದ್ದು. ಯಾಕೆಂದರೆ ಕ್ಯಾಚ್ಮೆಂಟ್ ಏರಿಯಾ ಏನಿದೆ ಬಾಳೆಹೊನ್ನೂರು, ಐನಾರ್ಪುರ ಮತ್ತು ಪಶ್ಚಿಮ ಘಟ್ಟಗಳಲ್ಲಿ ಏನು ಮಳೆ ಆಗ್ತದೆ, ಆ ಮಳೆಯ ಪರಿಣಾಮವಾಗಿ ಈ ಸರಿ ಸಾಕಷ್ಟು ನೀರಾಗಿದೆ. ಈ ಒಂದು ಸಂದರ್ಭದಲ್ಲಿ ಡ್ಯಾಮ್ನ ವೀಕ್ಷಣೆಗೆ ಎಂದು ಬಂದಿರುವಂಥ ಅರ್ಪಿತ ಅವರಿದ್ದಾರೆ ಮತ್ತು ಅವ್ರ ಸ್ನೇಹಿತರುಗಳಿದ್ದಾರೆ, ಅವ್ರದ್ದು ಮಾತಾಡ್ಸೋಣ ಬನ್ನಿ. ಈಗ ಅರ್ಪಿತ ಅವರೇ, ನೀವು ಎಲ್ಲಿಂದ ಬಂದಿರಾ, ಈ ಡ್ಯಾಮಿನ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ನಾವಿಲ್ಲೇ ಎಮ್ ಎಸ್ ಸಿ ಮಾಡ್ತಿರೋದು ಯೂನಿವರ್ಸಿಟಿಲಿ. ಸೊ ತುಂಬ ದಿನದಿಂದ ತುಂಬ ಜೋರು ಮಳೆ ಆಗ್ತಿತ್ತಲ್ಲ, ನಾವು ವೆಯ್ಟ್ ಮಾಡ್ತಿದ್ವಿ ಯಾವಾಗ ಭದ್ರಾ ಡ್ಯಾಮ್ ಓಪನ್ ಮಾಡ್ತಾರೆ ಗೇಟ್ನ ಅಂತ ಹೇಳ್ಬಿಟ್ಟು. ಲಾಸ್ಟ್ ಇಯರೆಲ್ಲ ಆಗಸ್ಟಲ್ಲಿ ಓಪನ್ ಮಾಡಿದ್ರು, ಈ ಸಲ ಅದಕ್ಕಿಂತ ಮುಂಚೆನೇ ಓಪನ್ ಮಾಡಿದ್ದಾರೆ. ಸೊ ಎಲ್ರಿಗೂ ಖುಷಿ ಇದೆ, ಅಗ್ರಿಕಲ್ಚರ್ ಪರ್ಪಸ್ಗೂ ಹೆಲ್ಪ್ ಆಗುತ್ತೆ. ಯಾ ಸರ್, ಬೇಗ ತುಂಬಿದೆ ಈ ಸಲ. ಸರ್, ನಾವು ಬ್ಯಾಕ್ಗ್ರೌಂಡ್ ಬಂದು ಫುಲ್ ಅಗ್ರಿಕಲ್ಚರು, ನಾವು ದಾವಣಗೆರೆ ಡಿಸ್ಟಿಕ್ ಅವರು, ನಮ್ಮ ಪ್ರಾಪರ್ ಬಂದು ಅಲ್ಲಿ ಫುಲ್ ಆಲ್ಮೋಸ್ಟ್ ಎಲ್ಲ ಈ ಭದ್ರಾ ಡ್ಯಾಮ್ ವಾಟರ್ ನೀರು ಬರ್ತಿರೋದು, ಇದರಿಂದ ನಮಗೆ ತುಂಬ ಯೂಸ್ ಆಗ್ತಿದೆ. ಈ ಭದ್ರಾ ಡ್ಯಾಮಿಂದ ಚನ್ನಗಿರಿ ಏರಿಯಾ ಫುಲ್ ಡಿಸ್ಟಿಕ್ ಅವ್ರಿಗೆಲ್ಲ ಈ ಡ್ಯಾಮಿಂದ ಈ ಡ್ಯಾಮ್ ನೀರಿದ್ದರೆ ನಾವೆಲ್ಲ ಫುಲ್ ಇವರು ಫಾರ್ಮರ್ಸ್ ಎಲ್ಲ ಇದ್ರ ಮೇಲೆ ಡಿಪೆಂಡ್ ಆಗಿರೋದು. ಇವಾಗ ಕಳೆದ ವರ್ಷಕ್ಕಿಂತ ಈ ವರ್ಷ ಬೇಗ ತುಂಬಿದೆ. ಸೊ ನಾವು ವೆಯ್ಟ್ ಮಾಡ್ತಿದ್ವಿ ಯೂನಿವರ್ಸಿಟಿ ಸ್ಟೂಡೆಂಟ್ಸ್, ನಾವು ಯಾವಾಗ ತುಂಬುತ್ತೆ ಯಾವಾಗ ತುಂಬುತ್ತೆ ಅಂತ. ಇವಾಗ ಬೇಗ ತುಂಬಿರೋದ್ರಿಂದ ನಮಗೆಲ್ಲ ತುಂಬ ಖುಷಿಯಾಗಿದೆ. ಆಮೇಲೆ ಎಲ್ಲ ಫಾರ್ಮರ್ಸ್ಗೂ ನಮ್ಮ ಡಿಸ್ಟ್ರಿಕ್ಟ್ ಅವ್ರಿಗೆ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು. ಆಮೇಲೆ ಇನ್ನೇನು ಅಂದರೆ ಅಷ್ಟೇ, ಇನ್ನೇನು ಡ್ಯಾಮ್ ತುಂಬಿ ಮಳೆ ಚೆನ್ನಾಗಾದರೆ ಸಾಕು. ನಾವು ಬಂದುಬಿಟ್ಟು ಹೊಸದುರ್ಗದಿಂದ, ಯೂನಿವರ್ಸಿಟಿಲಿ ಓದ್ತಾ ಇರೋದು. ಡ್ಯಾಮ್ ಓಪನ್ ಮಾಡಿದ್ದಾರೆ, ನೀರು ತುಂಬ ಫಾಸ್ಟಾಗಿ ಬರ್ತಿದೆ, ನೋಡೋಕ್ಕೂ ಚೆನ್ನಾಗಿ ಕಾಣ್ತಿದೆ. ಇದರಿಂದ ಅಗ್ರಿಕಲ್ಚರ್ ಫೀಲ್ಡ್ಗೆ ಹೆಲ್ಪ್ ಆಗುತ್ತೆ, ರೈತರಿಗೂ ತುಂಬ ಹೆಲ್ಪ್ ಆಗುತ್ತೆ ನೀರಿಂದ. ನೋಡೋಕ್ಕೂ ಚೆನ್ನಾಗಿ ಅನಿಸ್ತಿದೆ ಒಟ್ಟು. ಹಾಂ, ಫಸ್ಟ್ ಟೈಮ್ ನೋಡ್ತಾ ಇರೋದು ಈ ಥರ ಗೇಟ್ ಓಪನ್ ಮಾಡಿರೋದು, ಲೈವಲ್ಲಿ ನೋಡ್ತಿರೋದು ಇದೇ ಫಸ್ಟು. ತುಂಬ ಚೆನ್ನಾಗಿ ಅನಿಸ್ತಿದೆ ಒಟ್ಟು. ಒಟ್ಟಾರೆ ಇದು ಡ್ಯಾಮ್ನ ವೀಕ್ಷಣೆಗೆಂದು ಬಂದಿರುವಂತಹ ಯೂನಿವರ್ಸಿಟಿ ಸಮೀಪದಲ್ಲಿರುವಂಥ ಯೂನಿವರ್ಸಿಟಿ ವಿದ್ಯಾರ್ಥಿಗಳಾಗಿರ್ಬೋದು, ಹೊರಗಿನಿಂದ ಬಂದಿರುವಂಥ ಪ್ರವಾಸಿಗರಾಗಿರ್ಬೋದು, ಕಣ್ ತುಂಬಿಕೊಳ್ತಿರುವಂಥ ದೃಶ್ಯ, ಇಂಥ ಒಂದು ರಮಣೀಯ ದೃಶ್ಯ ನೋಡೋದಕ್ಕೆ ನಮಗೆ ತುಂಬನೇ ಸಂತೋಷ ಅನಿಸುತ್ತೆ. ಅಂದರೆ ಕಳೆದ ಬಾರಿಗಿಂತ ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ನೀರು ಬರ್ತಾ ಇರೋದು, ಮತ್ತು ಬಹುಬೇಗನೆ ಕ್ರಸ್ಟ್ ಗೇಟ್ನಿಂದ ನೀರು ಹೊರಗಡೆ ಬಿಡ್ತಿರೋದು ನೋಡಿದಾಗ ತುಂಬನೇ ಸಂತೋಷ ಅನಿಸುತ್ತೆ. ಈ ವರ್ಷದ ಮಳೆಗಾಲ ರೈತರಲ್ಲಿ ಮತ್ತು ಜನರಲ್ಲಿ ಆಶಾದಾಯಕವಾಗಿರುವಂತಹ ಒಂದು ಸಂತಸನ ತಂದಿದೆ ಅಂತ ಹೇಳ್ಬಿಟ್ಟು ಅವರು ಅಭಿಪ್ರಾಯ ವ್ಯಕ್ತಪಡಿಸ್ತಿರುವಂಥದ್ದು. ಕ್ಯಾಮ್ರಾ ಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್, ಶಿವಮೊಗ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.